ರವಿವಾರ ಹೋಗಿ ಸೋಮವಾರ ಒಂದು ದಿವಸ ಕನ್ನಡದಾಗ ಆದ್ರೆ ಬೇಷ ಆದ್ರೆ ಇರ್ಲಿ, ವಾರದಾಗ ಎರಡು ದಿವಸ ಆತು, ಒಂದು ದಿವಸ ಕೇಳಿದ್ದೀವಿ, ಎರಡು ದಿವಸ ಮಂಜೂರಾತು. ಎರಡು ದಿವಸದ ಹಿಂದಾಗಡೆ ಮೂರು ದಿವಸ ಮಂಜೂರಾತು. ಆಮ್ಯಾಗ ತಮ್ಮ ಉತ್ಸಾಹ ಎಲ್ಲರದು. ಆಮೇಲೆ ಇದಕ್ಕೆ ಮುಖ್ಯವಾಗಿ ಇವರಿಬ್ರು ಬಂದು ಕುಂದ್ರಾಕ ಹತ್ತಿದ್ರು ಪ್ರವಚನಕ್ಕೆ. ಅವ್ರು ಕೂಡ ನಮ್ಮ CPI ನಮ್ಮ ಇನ್ಸ್ಪೆಕ್ಟ್ರು, ಮತ್ತು ದಿವಸ ಎಲ್ಲ ಅದು ಎಲ್ಲಿಗೆ ಬಂತು ಅಂತಂದ್ರೆ ದಿವಸ ಎಲ್ಲ ಇಲ್ಲಿ ಇಬ್ಬರು ಪೊಲೀಸರು ಖಾಯಂ ಇರೋರು, ಬೆಳಗ್ಗೆ ಏಳೆಂಟು ಮಂದಿ ಅವ್ರು ಬರೋರ, ಇದ್ರ ಶಿಸ್ತು ನೋಡ್ಕೊಳ, ಯಾರಿಗೆ ತೊಂದರೆ ಆಗಬಾರ್ದಲ್ಲ ಅದನ್ನು ನೋಡ್ಕೊಳ. ಮನಸ್ಸು ದೊಡ್ಡ ಮಾಡಿದ್ರು, ದೊಡ್ಡದು ಮಾಡಿದ್ರು, ಭಾಳ ಗಟ್ಟಿ ಆದರು. ಯಾಕಂದ್ರೆ ಇವರ ಬಂದು ಕುಂತಿರ್ತಾರಂದಾಗ ಇನ್ನು ಉಳಿದವ್ರಿಗೆ ಎಲ್ಲರಿಗೆ ಅದು ನಿಭಾಯಿಸ್ಕೊಂಡು ಹೋಗಬೇಕಲ್ಲ ಅನ್ಕೊಂತ ಅನ್ಕೊಂತ ಇದು ಭಾಳ ಚೆಂದಾಗಿ ಸಾಕೊಂಡು ಬಂತು. ಇರಲಿಲ್ಲ ಅಂದ್ರೆ ಹಾಕಿದ್ದಿಲ್ಲ. ನಮ್ಮ ಅಣ್ಣ ಸಾಹೇಬರಾಗಲಿ ಅಮ್ಮವರಾಗಲಿ ನಮ್ಮ CPI ಆ ಮನುಷ್ಯ ಕೂಡಲ್ ಸಂಗಮದವ ಆಯ್ತಾ, ಬಸವಣ್ಣವರವ ಹೆಸರ ಸಂಗಮೇಶ, ಅಡ್ಡೆಸರ ಶಿವಯೋಗಿ. ಮತ್ತಿನ್ನು ಸತ್ಸಂಗ ಬಿಟ್ಟು ಮಾಡವ ಏನು? ಏನಪ್ಪ ನಮ್ಮ ಮ್ಯಾಗಿನವ್ರು ನಮ್ಗೆ ಏನಂದಾರು ಏನಂದಾರು ಅಡ್ಯಾರ ಅನ್ನೋಕ್ಕಿಂತಲೂ ಯಾರಿಗೆ ತೊಂದರೆ ಆಗಲಿಲ್ಲಲ್ಲ ಇದನ್ನು ನೋಡಿಕೊಂಡ್ರೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನಾಯ್ತು ಏನು ಇರೋದು ಅಂತಂದ್ರೆ ಯಾರಿಗೆ ತ್ರಾಸ ಆಗಬಾರ್ದು, ಹಬ್ಬಬಾರ್ದು, ಹರಡಬಾರ್ದು, ಇಷ್ಟು ನೋಡಿಕೊಂಡ್ರು ಅವ್ರ ಉತ್ಸಾಹ ಒಂದು ದಿವಸ ಬಿಡಲಿಲ್ಲ. ಅವ್ರು ಬೆಳಗ್ಗೆ ನಶಕ್ನಾಗ ಬಂದು ಕೂತು ಪ್ರವಚನ, ನಮಗೂ ಒಳಗೆ ರಗಡಿರ್ತೈತೆ ರೀ, ಏನು ಮಾಡೋದು, ನಮ್ದು ಸಂಕಟ ಒಂದು ಕಡೆ ಇದು, ಒಂದು ಕಡೆ ಇದು, ಅದ್ರಾಗ ಯಾವ್ದ್ರ ತಕ್ಕಡಿ ಪರ್ಡಿ ಯಾವ್ದು ಮ್ಯಾಗ ಹಾಕತ್ತೆ ಹೇಳಕ್ ಬರಂಗಿಲ್ಲ, ಯಾವ್ದು ಕೆಳಗೆ ಹಾಕತ್ತೆ ಹೇಳಕ್ ಬರಂಗಿಲ್ಲ. ಆದ್ರೆ ಅವ್ರದ್ದು ಸತ್ಸಂಗದ ಪರ್ಡಿ ಕೆಳಗೆ ಹೋತು, ಉಳಿದ ಮ್ಯಾಗ ಬಂದು ವಜ್ಜನೆ ಅದ್ರ ಹೆಚ್ಚಾತು. ಆಮ್ಯಾಗ ಅವ್ರ ಸ್ಟಾಫ್ ಎಲ್ಲ ಯಾವುದೇ ತೊಂದರೆ ಯಾರಿಗೆ ಆಗಬಾರ್ದು, ಯಾರು ಸಮೀಪ ಬರಬಾರ್ದು, ನೂಕು ನುಗ್ಗಾಟ ಏನೂ ಆಗಬಾರ್ದು. ಈ ರೀತಿಯಾಗಿ ನಡೆದ್ರೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಇದು, ಏನು ತೊಂದರೆ ಆಗ್ಲಾರ್ದಂಗೆ ನಡೆಸಬಹುದು ಅನ್ನೋದಕ್ಕೊಂದು ಮಾದರಿ. ಸುಮ್ ಸುಮ್ಮನೆ ಯಾಕೆ ಭಯ ಹುಟ್ಟಿಸ್ಕೋತೀವೋ ಏನು ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಬೇಕಾದಂಗೆ ಹೋಟೆಲ್ದಾಗ ಎಲ್ಲರೂ ಕೂಡ ಕೂತಿರ್ತಾರಲ್ಲಪ್ಪ, ಮತ್ತು ಬೀರ್ ಬಾರ್ನಾಗೂ ಗ್ಲಾಸಿಗೆ ಗ್ಲಾಸ್ ಹಚ್ಚೆ ಹೊಡಿತಿರ್ತಾರಲ್ಲ, ಅವು ಗುಡಿಯಾಗ ಹಾಕವನು ಸತ್ಸಂಗದಾಗ ಆಗೋದಿಲ್ಲ. ಆದರೆ ತಿಳುವಳಿಕೆ ಉಳ್ಳವರಿಂದ್ರೆ ಏನೂ ಆಗೋದು. ನಮ್ಮ ಸಂಗಮೇಶ್ ಶಿವಯೋಗಿಯವರಾಗಲಿ, ಆಮ್ಯಾಗ ನಮ್ಮ ಅಮ್ಮವ್ರಿಗೆ ಹೊಸ್ದಾಗಿ ಬಂದಾರ ಅವ್ರು, ಭಾಳ ಚಲೋ ಮಾತಾಡ್ತಾರ ಇನ್ಸ್ಪೆಕ್ಟರ್ ಈ ಬಸವೇಶ್ವರ ಪೊಲೀಸ್ ಸ್ಟೇಷನ್ದ ಕೃಷ್ಣವೇಣಿಯವರು, ಅಮ್ಮವ್ರು ಕೃಷ್ಣವೇಣಿಯವರು ಭಾಳ ಚಂದ ಮಾತಾಡ್ತಾರ. ಮತ್ತು ಇಷ್ಟ ಅಲ್ಲ ಇವರಿಬ್ಬರು ನಮ್ಮ ಸಂಗಮೇಶ ಮತ್ತು ಇವರು ಏನು ಮಾಡಿದ್ರು ಅಂದ್ರೆ ಅಪ್ಪಗಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ರ ಅದ್ರಮ್ಮ ತಣ್ಣಗಾತ ಹೋಗಿದ್ದು ಕಾಲು ಹಚ್ಚಬೇಕ್ರಿ ಅಪ್ಪ, ಯಾರ್ಯಾರು ಅದಕ್ಕೆ ಅದಕ್ಕೆ ಕಾಲು ಹಚ್ಚಿಸ್ತಿರ್ತಾರೆ ಇವ್ರು ಪೊಲೀಸ್ ಸ್ಟೇಷನ್ಗೆ ಕಾಲು ಹಚ್ಚಿಸ್ಬೇಕು ಅಪ್ಪಗಳು ಅವ್ರು ಆ ಮನುಷ್ಯಂದು. ಇದನ್ನು ನೋಡ್ಬೇಕ್ರಿ ನೀವು ಪೊಲೀಸ್ ಸ್ಟೇಷನ್ನು, ಅದು ಹೋದ್ರೆ ಪೊಲೀಸ್ ಸ್ಟೇಷನ್ ಅನ್ಸಂಗಿಲ್ಲ, ಒಂದು ಗುಡಿಯಾಗ ಹೋದೇವಿ ಏನು ಅಂತ ಅನಿಸ್ತು ನಮಗೆ. ಮೂರು ಪೊಲೀಸ್ ಸ್ಟೇಷನ್ ಹೊಸ ಮುಂದೆ ಮತ್ತೆ ನೋಡ್ರಿ ಈಗ ಅಮ್ಮವ್ರು ಮತ್ತೆ ಅದಕ್ಕೆ ಮೂರು ಮತ್ತೆ ಹೊಸ ಪೊಲೀಸ್ ಸ್ಟೇಷನ್ಗಳು ಮಂಜೂರು ಅದು, ನಾವೆಲ್ಲ ಮೂರು ಇನ್ನು ಅದ್ಭುತ ಕಟ್ಟಡ ಆಗು. ಅವ್ರ ಆಫೀಸ್ನಾಗ ನಾವು ಹೋದೀವಿ ಹೊರಗೆ ಗಾರ್ಡನ್ ಏನು ಒಳಗ್ರಿ, ನಮಗೆ ಕಾಲಿಡಕ ಇದು ಅನ್ನಿಸ್ತು ಅಷ್ಟು ಸ್ವಚ್ಛತೆ ಅಷ್ಟು ಚಂದ. ಇಂಥವ್ರು ಪೊಲೀಸ್ ಆಫೀಸರ್ ಇರ್ತಾರೇನು ಅಂತ ನಮಗೆ ಅನಿಸ್ತು. ಹಿಂಗೂ ಇರ್ಲಾಕ ಸಾಧ್ಯ ಐತಿ, ಯಾಕಂದ್ರೆ ಸಂಸ್ಕಾರ ಇದ್ದ ಮನುಷ್ಯ ಇದ್ದ ಅಂದ್ರೆ ಏನು ಬೇಕಾದ ಮಾಡ. ಆಮ್ಯಾಗ ಇಷ್ಟ ಆತು ಮುಂದೆ ಕರ್ಕೊಂಡು ಬಂದ್ರಿ ಇಲ್ಲಿ, ನಾನು ಬಳಕ ಮಾತಾಡಕತ್ತಿದ್ ಕಾಣುತ್ತೆ, ಇನ್ನ ಅಪ್ಪಗಳ್ದು ಕೇಳೋದೈತಿ ನಮ್ಗೆ. ಮತ್ತೆ ಯಾವಾಗ ಒಮ್ಮೆ ಹೇಳಬೇಕಲ್ಲ, ಮತ್ತೆ ಎಷ್ಟು ದಿವಸ ತಡ್ಕೊಂಡಿವಿ ನಾವು, ತಿಂಗಳಗಟ್ಟಲೆ ತಡ್ಕೊಂಡಿವಪ್ಪ ನಾವು, ನೀವು ಸುಮ್ ಕುಂದ್ರ ಮಂದಿ ಅಲ್ಲ. ಮುಂದೆ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಅಲ್ಲಿನೂ ಹಾಂ ಅಪ್ಪಗಳು ಇಲ್ಲಿನೂ ಕಾಲು ಇಡ್ಬೇಕ್ರಿ ಅಂತ. ಅಪ್ಪಗಳು ಎಲ್ಲೆಲ್ಲಿ ಕಾಲು ಹಾಕ್ತಾರೋ ಯಾರಿಗೆ ಗೊತ್ತೋ ತಾನೆ, ಅಪ್ಪಗಳದು ಮೊದಲನೇ ಸಾರಿನೇ ಇರಬೇಕು. ನಾ 35 ವರ್ಷದಾಗ ನೋಡಿದ್ದು ಮೊದಲನೇ ಸಾರಿ ಪೊಲೀಸ್ ಸ್ಟೇಷನ್ ಯಾರು ಅಂದರು ಅಪ್ಪಗಳ್ದು ಯಾರು ಪೊಲೀಸ್ ಫೋಟೋ ತೊಕೊಂಡು ಹಾಕಿದ್ರಂದ್ರೆ ಅಪ್ಪಗಳನ್ನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗ್ಯಾರಪ್ಪ. ಆಮ್ಯಾಗ ಶಿವಯೋಗ ಹಿಂಗೆ ಮಗಲ್ ಕೈ ಸಂಗಮೇಶ್ ಹಿಂಗೆ ಕೈ ಮುಕ್ಕೊಂಡು ನಿಂತಿದ್ದು ಇದನ್ನ ನೋಡಿದ್ರೆ ಇಲ್ಲ ಕರ್ಕೊಂಡು ಬಂದಾರ ಅಂತ ಅನಿಸ್ಬೇಕು. ಅಲ್ಲಿ ಹೋಗಿ ಅವ್ರೆಲ್ಲ ಸ್ಟಾಫ್ ಏನಿತ್ತಲ್ಲ ಪೂರಾ ಅವ್ರ ಸರ್ಕಲ್ದು ಎಲ್ಲರನ್ನೂ ಕುಂದರ್ಸು, ಮತ್ತು ಅವ್ರಿಗೆ ಪ್ರವಚನ ಮಾಡಿಸಿದ್ರು.
ಅಪ್ಪುಗಳು ಅವ್ರಿಗೆ ಆಶೀರ್ವಚನ ಮಾಡಿದ್ರು. ಇದೊಂದು ಅಪರೂಪದ ಪ್ರಸಂಗ ಅನ್ಬೇಕಿವೆಲ್ಲ. ಅಪ್ಪುಗಳು ಹೋಗ್ತಾರೆ, ಎಲ್ಲೆಲ್ಲೇ ಜೈಲಿನಾಗ ಹೋಗ್ತಾರ, ಕೈದಿಗಳಿಗೆ ಹಿತವಚನ ಇರ್ತಾವು, ಎಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಯಾರ್ಯಾರು ಕರ್ಕೊಂಡು ಹೋಗಿರ್ತಾರ, ಮಾಡಿಸ್ತಾರ. ಅದು ನಮಗೆ ಹೊಸದಿದು, ನನಗೆ ನಾ ಅಂತೂ ಮೊದಲನೇ ಸಾರಿ ನೋಡಿದ್ದು. ಅಲ್ಲ್ಯಾಕೆ ಹೋಗ್ಯಾರಪ್ಪ, ಅಲ್ಲ್ಯಾಕೆ ಹೋಗ್ಕಾರಪ್ಪ ಅಂತ ಅನ್ನೋ ಪೈಕಿ ನೀವು ಎಲ್ಲ ನಮ್ಮ ಪೈಕಿನೇ ಅಲ್ಲಿ ನೀವು. ಆದ್ರೆ ಎಲ್ಲ ಕ್ಷೇತ್ರಗಳು ಪವಿತ್ರ, ಎಲ್ಲ ಕಡೆಯೂ ಪವಿತ್ರ ಜನ ಇರ್ತಾರ ಅನ್ನೋದಕ್ಕೆ ಉದಾಹರಣೆ ಆಯ್ತು. ಅವರು ಚಂದಾಗಿ ನೋಡ್ಕೊಂಡ್ರಿ. ಆಮ್ಯಾಗ ಉಳ್ದವರು ನೀವೆಲ್ಲರೂ ಚಲೋ ಸೇವಾ ಮಾಡಿದ್ರಿ, ಮತ್ತು ಬರೋರು ಎಲ್ಲರೂ ಸೇವಾ ಮಾಡಿದರು, ಎಲ್ಲನೂ ಚಲೋ ಆಯ್ತು. ನಮ್ಮ ಮುನ್ಸಿಪಾಲ್ಟಿ ಅವರು ಚಲೋ ಸೇವಾ ಮಾಡಿದರು. ನಿಮ್ಮ ನಿಪ್ಪಾಣಿ ಮುನ್ಸಿಪಾಲ್ಟಿ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ, ಜಗತ್ತಿನಾಗ ಥರ್ಡ್ ಕ್ಲಾಸ್ ಮುನ್ಸಿಪಾಲ್ಟಿ ಯಾವ್ದಾರು ಇದ್ರೆ ಅದು ನಮ್ಮ ಹೌದಲ್ಲ. ಯಾವಾಗೂ ಹೊಡೆದಾಟ ಬಡದಾಟ ಇಲ್ಲದೆ ಒಂದು ಮೀಟಿಂಗ್ ಆಗೋದಲ್ಲ ಅಂಥದ್ದನ್ನು ಈಗ ಒಂದು ಜನ ದಾರಿಗೆ ತಂದಾರ. ಯಾವಾಗ ಒಂದರ ಮೀಟಿಂಗ್ ಯಾವಾಗಾರ ಏನಾರ ಆಗಲನ್ನು ಅವ್ನು ಅಲ್ಲಿ ಅಲ್ಲಿ ಬರೋ ಅಧಿಕಾರಿ ಅಲ್ಲೋ ಅಪ್ಪ ಈ ಊರಿಗೆ ಏನು ಈ ಊರು ಪ್ರಸಾದ ಐತೆ ನನಗೆ ಗೊತ್ತಿಲ್ಲ. ಆದ್ರೆ ಅಂಥವ್ರು ಸಹಿತ ನಿಪ್ಪಾಣಿ ಮುನ್ಸಿಪಾಲ್ಟಿ ದಿನಾಲು ಇಲ್ಲಿ ಸ್ವಚ್ಛತೆ ಜವಾಬ್ದಾರಿ ಎಲ್ಲ ಅವರೇ ವಹಿಸ್ಕೊಂಡ್ರು. ಆಮ್ಯಾಗ ಎಲ್ಲರೂ ಅವರು ನಗರಾಧ್ಯಕ್ಷ ಆಗಲಿ, ಅವರು ಕಾರ್ಪೊರೇಟರ್ಸ್ ಆಗಲಿ, ಇವರ ಬಂದು ಕುಂದಿರ್ತಾರಂದ ಅವರು ಬರಬೇಕಲ್ಲ, ಬಂದು ಕೂತರು ಎಲ್ಲ ಇದನ್ನು ನೋಡ್ಕೊಂಡು. ಅಂಥದ್ದಕ್ಕೆ ಈಗ ಒಳ್ಳೆ ಸ್ವರೂಪ ಬರುವಂಗೆ ನೋಡಿಕೊಂಡ್ರು. ಅವರು ಸಹಿತ ಇದರೊಳಗೆ ಸಹಭಾಗಿಗಳಾದರು, ಇದ್ರ ಸಲುವಾಗಿ ಇವರು ರೋಡ್ ಮಾಡಿಕೊಟ್ರು, ಲೈಟ್ಗಳನ್ನು ತಂದರು, ಎಲ್ಲ ಏನೇನು ಅನುಕೂಲ ಆಗ್ತಾವೆ ನೋಡ್ರಿ ಎಲ್ಲ ಮಾಡಿದ್ರು ಅಂಥವ್ರು ಸಹಿತ. ಇಷ್ಟೆಲ್ಲ ಆಗ್ತಾ ಆಗ್ತಾ ತಾವೆಲ್ಲ ಎದಕ್ಕೂ ಅಂಜಲಾರ್ದ ಅಳಕಲಾರ್ದ ದಿನ ಏನು ಬಂದಿರಲ್ಲ, ಇದು ದೊಡ್ಡ ಸಾಹಸ. ಮತ್ತು ನಿಮ್ಮದು ಏನು ಕಡಿಮೆನು, ಒಂಬತ್ತು ಮಕ್ಕಳು ಬಂದರೆ ಏ ಅಲ್ಲೇ ನಿಂದ್ರೆ ಅಲ್ಲೇ ನಿಂದ್ರೆ ಅನ್ನೋ ತಾಟ್ ಸರಿಸೋದೆಲ್ಲ ಗೊತ್ತೈತಲ್ಲ ನಿಮಗೆ, ಒಂದಕ್ಕೇನಾರ ಆತಂದ್ರೆ ಹಿಂಗೆ ಸರಿಸೋದು ಅದು ಒತ್ತೈತಿ. ಇದೇ ಮನ್ಯಾಗ ಹುಟ್ಟಿನಿ, ಇಲ್ಲೇ ಬೆಳೆದೀನಿ, ದೊಡ್ಡವಾಗಿನಿ, ನಾನೇ ತಂದು ಹಾಕಿನಿ, ಖರೆ ನನಗೆ ತಾಟ್ ಸರ್ಸಕತ್ತಾರಲ್ಲ ಅಂತದ್ರಾಗ ಎಲ್ಲ ಮರ್ತು ನೀವು. ಇಲ್ಲೆಲ್ಲ ಅಪ್ಪುಗಳು ಹಿತವಚನ ಕೇಳಕ್ಕೆ ಬಂದಿರಲ್ಲ, ಇದಕ್ಕಿಂತ ಇನ್ನೇನು ಬೇಕು. ಇದೊಂದು ಹಬ್ಬ ಆತು, ಒಟ್ಟು ಒಂದು ತಿಂಗಳ ಗಟ್ಟಲೆ ಇದೊಂದು ದೊಡ್ಡ ಹಬ್ಬ ಆತು. ಆಮ್ಯಾಗ ದೊಡ್ಡ ಸಮಸ್ಯೆ ಬಂತು ನಮಗೆ. ಇವು ಸಮಸ್ಯೆಗಳು ಬಗೆಹರಿಸೋದು ಭಾಳ ಕಷ್ಟದ ಕೆಲಸ ಇರ್ತದೆ. ಅಪ್ಪುಗಳಿಗಾರ ದಿನಾಲೂ ವಾಕಿಂಗ್ ಮಾಡಬೇಕು, ವಾಕಿಂಗ್ ಮಾಡ್ಬೇಕಾದ್ರೆ ಮಳೆ ಒಂದು ಬಂದ್ಗಳನ್ನ ಹತ್ತಬೇಕನ್ನ ಅದು ಈ ಉಳಿದಿಂದಾಗಿತ್ತಾರೆ ಹಂಗಿದ್ರೆ ಏನೋ ಹಾಕಿದ್ರು. ದಿನಾ ಮಳೆ ಹತ್ತದ ಹತ್ತಿದೆಲ್ಲ ತುಂಬಿ ಹರಿಯಕ್ಕೆ ಹತ್ತಿಲ್ಲ ನೀರು, ಕನಿಷ್ಠ ಒಂದು ಗಂಟೆ ಅರ ತಿರ್ಗಾಡ್ ದಿವಸ ಎಲ್ಲ ಕೂಡುದಂದ್ರೆ ಹೆಂಗೆ ಸಾಧ್ಯ ಅಂದು ಕೂಡಲೇ ಏನು ಮಾಡಬೇಕು. ಮತ್ತು ನಮಗೆ ಹೇಳಿದರು ಎಲ್ಲಿ ಏನು ಮಾಡ ಅಪ್ಪಗಳು ಇಲ್ಲೇ ಒಂದು ಜರ ಇದು ಮಾಡ್ತೀವ್ರಿ ಬುದ್ಧಿ ತಗಡು ಹಾಕ್ತೀವ್ರಿ ಅದರೊಳಗೆ ಕೆಳಗೆ ಅಡ್ಡಾಡ್ ನಮ್ಮ ಸಲುವಾಗಿ ನಮ್ಮ ದೃಷ್ಟಿಯಿಂದ ಎಲ್ಲಿ ಒಂದು ದುಡ್ಡು ಇದಕ್ಕೆ ಖರ್ಚಾಗಿರ್ಬಾರ್ದು. ಉಣ್ಣಾಕ ತಿನ್ನಕ್ಕೆ ಏನು ಮಾಡ್ತಾರೆ ಬೆಕ್ಕಾದಷ್ಟು ಮಾಡ್ರಿ, ಆದರೆ ಉಳಿದು ಯಾವ ಕೆಲಸಕ್ಕೂ ಏನು ಖರ್ಚು ಮಾಡಬಾರ್ದು ಅಂದ್ರೆ ಅಂದ ಕೂಡಲೇ ಮತ್ತಿನ್ನು ಮಾಡೋದಾರೆ ಹೆಂಗಪ್ಪ ಇದು ವಾಕಿಂಗ್ ಇರಲಿಲ್ಲ ಅಂದ್ರೆ ಪ್ರವಚನ ಮುಗೀತ ಇದು ಮುಗೀತೈತೆ ನಮಗೆ ಖಾತ್ರಿನೇ ಆಯ್ತು. ಅಂದ ಕೂಡಲೇ ಇಲ್ಲಾರ ಒಂದು ಜರ ಹಾಕ್ಕೊಂಡ್ರೆ ಹೆಂಗೆ ಅದೀತ್ರಿ ಅಂತಂದ್ರು ಅಂದೆ. ಅಂದ ಕೂಡಲೇ ಏನು ಮಾಡೋಂಗಿಲ್ಲ ಅಂದ್ರು, ಏನು ಮಾಡೋಂಗಿಲ್ಲ ಅಂದ ಕೂಡಲೇ ಇನ್ನೇನು ಮಾಡೋದಪ್ಪ ಎಲ್ಲಾರ ಮಾಡ್ಬೇಕು ನಾವು ವ್ಯವಸ್ಥೆ. ಆ ದಂದ ಬಜಾರ್ದಾಗ ಹೋಗಿ ಆಕಳ ಕಟ್ಟು ಶೆಡ್ ಇತ್ತು ಅದನ್ನು ತೊಳಿಸಿದ್ರು ಇವರು ಟ್ಯಾಂಕರ್ ತಂದು. ಅಲ್ಲಿ ನಾಲ್ಕು ದನಗಳಿದ್ವು ಅದ್ರಾಗ, ನಾವು ನೋಡಕ್ಕೆ ಹೋದಾಗ ಬುದ್ಧಿಯವರು ಇದ್ರು ನಮಗೆ ದನಗಳನ್ನ ಮಳೆಯಾಗಿ ನಿಂದರ್ಸಿ ನಾವು ತಿರುಗಾಡಕ್ಕೆ ಹಚ್ಚೋದು ಸಾಧ್ಯನೇ ಇಲ್ಲ, ಅಲ್ಲಿ ಹೋಗಂಗಿಲ್ಲ ಅಂತ. ಇದೊಂದು ಬೇಷು ಬತ್ತಪ್ಪ ಅಂದೀವಿ. ಕಾಡಿಗೆ ಒಂದು ದಿವಸ ಧೈರ್ಯ ಮಾಡಿ ಇವ್ರಿಗೆ ಎಣ್ಣೆ ಅಣ್ಣಗಳಿಗೆ ಇಲ್ಲಿ ಹಾಕಿ ಬಿಡು ಏನತ್ತಾರ ಅಲ್ಲಿ ಹೊಡೆದ್ರು ಹೊಡ್ಲಿ ಬಡದ್ರು ಬಡ್ಲಿ ಅಂದ್ ಮಾಡೋ ನಾನು. ಅವರು ಆಗಿಂದಾಗ ತಕ್ಷಣ ಹೇಳಿದ್ರು ಹಾಕಿಬಿಡಿದ್ ಇವತ್ತಿಂದ ಇವತ್ತು ಹೊರಗೆ ಅಡ್ಡಾಡಕತ್ತಿದ್ರು ಬಂದವ್ರು ಅದು ಏನು ಮಾಡೋಕ್ಕಾಗತ್ತಾರ ಯಾಕೆ ಹಾಕಾಕತ್ತಾರ ಕೇಳ್ಬಾರ ಹೋಗಿ ಪ್ರಾಣಿ ಸ್ವಾಮಿಗಳು ಹೋಗೋದು ಯಾರ್ದೇನ್ರಿ ನಮಗೂ ಗೊತ್ತಿಲ್ಲರಿ ಅಂತ ಹೇಳೋದು. ಆಮ್ಯಾಗ ಹಿಂದಾಗಡೆ ಮತ್ತೊಬ್ಬರಿಗೆ ಏನಾರು ನಡೆದೈತೆ ನೋಡತ್ತ ಅವ್ರು ನನಗಂದ್ರೆ ಹಿಂಗೆ ಕೇಳಾಕತ್ತಾರ್ರಿ ಮತ್ತು ಗೊತ್ತಾದ್ರೆ ಹೆಂಗೆ ಆದಿತ್ತು ಅಂತಂದು. ನಾನು ಆ ಇವರು ಧರ್ಮಸ್ಥಳದವ್ರು ಅವೆಲ್ಲ ಸಾಮಾನುಗಳು ಇಟ್ಟಾರಲ್ಲ ಅವ್ರು ಶೆಡ್ ಹೊಡ್ಕೊಳಕತ್ತಾರ ಅಂತ ಹೇಳ್ರಿ ಅತ್ತಂದೆ. ಏನು ಮಾಡೋದು ಕಲ್ಯಾಣಕಾರಿಗೆ ಸುಳ್ಳು ಹೇಳಿದ್ರೆ ಏನು ತಪ್ಪಲ್ಲ
ಅದಕ್ಕ ಅವರು ಸಾಮಾನು ಇಡಕತ್ತಾರ್ರಿ ಅದ್ರ ಸಲಾಗಿ ಶೆಡ್ ಹೊಡೆದಾರ ಅಂತ ಹೇಳಿಬಿಡು. ಹಾ ಹಂಗಾದ್ರೆ ಹೊಡ್ಕೊಳಕ್ ಬಿಡ್ರಿ ಅಂತಂದು ಹೊಡ್ಕೊಳಕ್ ಬಿಡ್ರಿ. ಅಂದ ಕೂಡಲೇ ಮ್ಯಾಲ್ಕ ಮುಂದ ಒಂದ್ ಜರ ಮಳಿನೂ ಬರುವಾತು. ಬರುವಾಗಿಂದ ಇದ್ನಿಟ್ಟು ಜಾಗ ಸ್ವಚ್ಛ ಮಾಡಿದ್ರು. ಇಲ್ಲಿ ವಾಕಿಂಗ್ ಮಾಡಕತ್ತಿರು ಮಾಡೋ ಹೊತ್ತಿನಾಗ ಒಂದ್ ದಿವಸ ಮಳಿ ಬತ್ತು ಬರೋಣ ಸಾರದ್ರಿ ಕಡೆ ಪಾಸ್ ಆದಿ ಒಂದಿವ್ ನಾವು. ಹಿಂದಾಗಡೆ ಹೇಳಿದ್ವಿ ಅವ್ರಿಗೆ ಹಿಂದಾಗಡೆ ಸಾಮಾನು ಇಡಕತ್ತಿರಪ್ಪ ಇವತ್ತಿನ ಪೂರ್ತಿ ಒಂದು ನಾಲ್ಕಾರು ದಿವಸ ತಡಿರಿ ಅಂತ ಹೇಳಿವಿ ಅವ್ರಿಗೆ ಅಂತಂದೀವಿ. ಅವ್ರು ಏನು ಮಾಡಿದ್ರು ತೊಡುಗೇನು ಹೊರಗೆ ಬೀಳುದಲ್ಲ ಅದು ಹಿಂದಿಲ್ಲ ನಾಳೆ ಹೊರಗೆ ಬೀಳುದ ಬೆತ್ತು ಕಡಿಕ್ ನೀವು ಮಾಡಿದ್ದೆಲ್ಲ ಗೊತ್ತಾತು ನಮಗತ್ತಂದ್ರು. ಈಗೇನು ಮಾಡಕ್ ಬರಂಗಿಲ್ಲ ಅಲ್ರಿ ಬುದ್ಧಿ ಅದ ಅದದ್ದಾಗಿ ಹೋತ್ರಿತ್ತಂದ್ರು. ನಾವು ಅಣ್ಣ ಸಾಹೇಬ್ ಅಂದ್ರು ಇದಕ್ಕೆ ಹಾಕಿಬಿಟ್ಟಿದ್ರೆ ಚಲೋ ಆಕ್ಕಿತ್ರಿ ಅಂದ್ರು. ಇದಕ್ಕೆ ಹಾಕಿದ್ರೆ ಗಾಡಿನೇ ಹೋಕ್ಕಿತ್ತಪ್ಪ ಅಂದ್ರೆ ಅಷ್ಟು ದೊಡ್ಡ ಸಾಹಸ ಮಾಡಂಗಿಲ್ಲ. ಸುಮ್ ಸಣ್ಣ ಸಣ್ಣ ಮಾಡೋದು ಅಟ್ಟ ಏನಾರ ತಪ್ಪು ಮಾಡೋದಿದ್ರೆ ಸಣ್ಣ ಸಣ್ಣ ಮಾಡೋದು ದೊಡ್ಡದು ಮಾಡಂಗಿಲ್ಲ. ಅವ್ ಗಮನಕ್ಕೆ ಬರಲಾರ್ದಂಗೆ ಮಾಡ್ಕೊಂಡು ಹೋಗಬೇಕಪ್ಪ ಅಂತ. ಏನಾರ ಆಗಲಿ ಜೀವ ಬಾಂಡ್ಯದಾಗ ಬೆತ್ತ ತಿಂಗಳು ಪಾರಾತ್ ಏನ್ಯಾಕೆ ಆಗೋಲ್ದಾಗ ಪಾರಾತ್. ಅದಕ್ಕೆ ಇಂಥದ್ರಾಗ ಅಪ್ಪಗಳು ನಮಗೊಂದು ತಿಂಗಳ ತನ ಏನು ಹಿತವಚನ ನೀಡಿದ್ರು ಭಾಳ ಸಂತೋಷ ಆಯ್ತು. ಮತ್ತು ಜನ ಮುಂಜಾನೆ ಹಿಡಿದು ಸಂಜೆ ತನ ಜಾತ್ರೆ ಬರೋರು ಪ್ರಸಾದ ತೊಗೊಂಡು ಹೋಗೋರು ದರ್ಶನ ಮಾಡೋರು ಆದ್ರೆ ಏನು ಯಾರಿಗೆ ತೊಂದರೆ ಇಲ್ದಂಗೆ ಪಾರ್ ಮಾಡಿದರು. ಆದ್ದರಿಂದ ನಿಮಗೂ ಎಷ್ಟು ಧನ್ಯವಾದ ಹೇಳಿದ್ರೆ ಕಡಿಮೆನಪ್ಪ. ನೀವು ಮಾಡ್ರೆ ಮಳೆ ಬಿದ್ದರೂ ಬಿಡಲಿಲ್ಲ, ಮಳೆ ಬರಲಿಲ್ಲ ಅಂದರೂ ಬಿಡಲಿಲ್ಲ, ಮಳೆಯಾಗ ಕೂತ್ರಿಪ್ಪ ಹೊರಗೆ ಹಿಂಗಿರ್ಬೇಕು ನೋಡಿ ಮಂಡು ಮಂದಿ ಹಿಂಗಿದ್ರೆ ಬೆಕ್ಕದಂಗೆ ಮುಂದೆ ಹೊಕ್ಕೈತೆ. ಅದಕ್ಕೆ ತಮ್ಮೆಲ್ಲರಿಗೂ ಎಲ್ರಿಗೂ ಧನ್ಯವಾದಗಳು. ನಮ್ಮ ಪೂಜ್ಯರು ಎಲ್ಲೆಲ್ಲಿಂದನೋ ಬಂದಾರ, ಬಾಲ್ಕಿಯಿಂದ ಬಂದಾರ, ನಮ್ಮ ಪರದೇಶಿ ಮಠದ ಅಜ್ಜವ್ರು ಒಂದು ದಿವಸ ಬಿಡಲಿಲ್ಲ. ನೀವು ಪರದೇಶಿ ಮಠ ಅಂತ ಗೊತ್ತಾಕತ್ತಿಲ್ಲ, ಊರಾಗೊಂದು ಮಠ ಆಯ್ತು ನಮ್ದು ಮುರುಘಾಸ್ವಾಮಿ ಮಠ ಅಂತ ಹೇಳಿ ಊರಾಗ ಮಠ ಆಯ್ತು. ಆ ಮಠಕ್ಕೆ ಎಲ್ಲರೂ ಪರದೇಶಿ ಮಠ ಅಕೌಂಟ್ಸ್ನಾಗ ಪರದೇಶಿ ಮಠ ಅಂತ ಬರ್ದಾರ. ಅವ್ರ ಅಜ್ಜಾರ ಹತ್ತಾರ ಇದು ಪರದೇಶಿ ಮಠನ ರೀ, ನಾನು ಪರದೇಶ ಇದ್ದಂಗೆ ಅದೇನು ರೀ ಊರಾಗ. ಅಜ್ಜವ್ರು ಬಂದರು, ಈ ನಮ್ಮ ಬಾಲ್ಕಿ ಶ್ರೀಗಳೆಲ್ಲರೂ ಬಂದಾರ, ನಮ್ಮ ಹರ್ಷಾನಂದರು ಬಂದರು, ಎಲ್ಲರೂ ಬಂದರು. ಅದಕ್ಕೆ ಎಲ್ಲ ಪೂಜ್ಯರಿಗೂ ನಾನು ಕೃತಜ್ಞತೆಗಳನ್ನು ವಂದನೆಗಳನ್ನು ಹೇಳ್ತಾ ಏನಾರ ಆಗಲಿ ಒಳ್ಳೇದಾತು. ಇನ್ನು ಕೊನೆಗೆ ಇವೆಲ್ಲ ಯಾವುದೂ ಅಲ್ಲ, ಇಷ್ಟೊತ್ತನ ಎಲ್ಲ ಕೇಳಿದ್ದನ್ನು ಮರ್ತಿನ್ ಹೋಗಾಗ ಎಷ್ಟು ಎರಡು ಮಾತು ಹೇಳ್ತಾರಲ್ಲ ಅಟ್ಟಕ್ಕಿವಾಗಿ ಇಟ್ಕೊಂಡು ಹೋಗೋದು ಅದು ಏನು ಹೇಳ್ತಾರ ತಿಂಗಳ ತನ ಏನು ಕೇಳಿರಿ ಎಲ್ಲ ಮರ್ತು ಬಿಡುದು ಅಂತ ಹೇಳ್ತಾರ ಹೇಳ್ತಾರೆ ಗ್ಯಾರಂಟಿನ. ಎಷ್ಟೊತ್ತನ ಇವ್ರೇನು ಹೇಳ್ಯಾರ ತಿಂಗಳ ತನ ಏನು ಕೇಳಿರಿ ಮರ್ತು ಬಿಡ್ರಿ ಅಂತ ಹೇಳ್ತಾರ. ಅದನ್ನು ತಲೆಗೆ ಇಟ್ಕೊಂಡು ಹೋಗೋದು, ಯಾವುದನ್ನು ಮರಿಬೇಕಂತೀವಲ್ಲ ಅದು ಬರೋಬ್ಬರ ಬರ್ತತಿ. ಹೌದಿಲ್ಲ ನೋಡಪ್ಪ, ನಿನಗೊಂದು ಮಂತ್ರ ಕೊಡ್ತೀನಿ, ಮಂಗ್ಯ ನೆನಪಾಗಬಾರ್ದು ಅಂತ ಹೇಳಿದ್ರಿಲ್ಲೋ ಬರಬ್ಬರ ಮಂಗ್ಯ ಬರ್ತೈತೆ. ಅದು ಹಂಗೆ ಈಗ ಹೋಗಾಗ ನಮ್ಗೆ ಹೇಳಿದ್ರಿಲ್ಲ ಇದೆಲ್ಲ ತಲೆನ ತೆಗೆದು ಹಾಕಿರುತ್ತೆ ಅದು ತಾನೇ ಬರಕ್ಕೆ ಶುರು ಆಕತಿ. ಅದಕ್ಕೆ ನಾವು ಎಷ್ಟು ಅಪ್ಪಗಳ ಪಾದದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಕಡಿಮೆ ಐತಿ. ಮತ್ತೆ ಮತ್ತೆ ನಮಗೆ ಇದೇ ರೀತಿ ಸೇವೆ ಮಾಡಲಿಕ್ಕೆ ಅಪ್ಪಗಳವರ ಅವಕಾಶ ಕೊಟ್ಟು ನಮ್ಮನ್ನು ಈ ಕೆಲಸಕ್ಕೆ ಹಚ್ಚಬೇಕು ಅಂತ ಅವ್ರ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಮ್ಮವ್ರು ಬರ್ರಿ, ನೀವೊಬ್ಬರೇ ಉಳಿದಿದ್ರಿ. ಏ ಪಂಕಜೇರಿ ಇವಾಗ ತೆಲ ಮೀ ಮಡ್ಲ ಹಾಕಿ ಅರಿ ಎಲ್ಲ ಇತ್ತಾಗ ಕುಟ ಕುಟಗೆ ಆಡ್ಯಾವತ್ತೆ ಎಲ್ಲೆಲ್ಲಿದ್ದವು ಇವು ಕಡಿ ಪಡಿ ಹಾಕೋದು. ಇವು ಹುಡುಗರು ಹಿಂಗೆ ಅದಾವು, ನಮ್ಮ ರಾಯಮಾನೆ ಅವ್ರ ಎರಡೂ ಮಕ್ಕಳು ಹಂಗದಾವು. ಏನು ಹೇಳ್ತೀವಿ ಹೇಳಿದ್ದ ನಾವು ಬಾಯಿಂದ ಬರೋದು ಅಷ್ಟೇ ತಡ. ಅವ್ರ ಕಾರ್ಮಿಕರು ಎಲ್ಲೇ ಇರ್ತಾರ, ಗಾಡಿಗಳೆಲ್ಲೇ ಇರ್ತಾವೆ, ತಕ್ಷಣ ತಂದು ಕೆಲಸ ಶುರು ಮಾಡೇ ಬಿಡ್ತಾರೆ. ಅದಕ್ಕೆ ಈ ಮಠಕ್ಕೆ ಭಾಳ ದೊಡ್ಡ ಶಕ್ತಿ ಅದಾರೆ ಇವರೆಲ್ಲ. ನಮ್ಮ ಅಮ್ಮವ್ರು ಆಗಲೇ ಎಲ್ಲ ಹೇಳಿದಿನಿ ರೀ ಅಮ್ಮವ್ರು, ನೀವು ಈಗ ಬಂದ್ರಿ.
ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮ. ಬಸವಣ್ಣನವರು ಒಂದು ಸಣ್ಣ ಕಿವಿ ಮಾತು ಹೇಳ್ತಾರೆ, ಅದಕ್ಕೆ ಬಹಳ ಮಹತ್ವ. ಒಂದು ಮಾತು ಸಣ್ಣದ, ಆದರೆ ನಮ್ಮ ಬದುಕನ್ನೆಲ್ಲ ಅದು ಶ್ರೀಮಂತಗೊಳಿಸ್ತದೆ, ಸುಖಪೂರ್ಣಗೊಳಿಸ್ತದೆ. ಅಷ್ಟು ಸುಂದರವಾದ ಮಾತು. ಬಸವಣ್ಣನವರನ್ನು ನಾವೆಲ್ಲ ಯಾಕೆ ಗೌರವಿಸ್ತೀವಿ ಅಂದರೆ, ನಮ್ಮ ಬದುಕು ಸುಂದರ ಆಗಲಿಕ್ಕೆ ಏನು ಬೇಕು ಅಂತ ಸಣ್ಣ ಸಣ್ಣ ಮಾತುಗಳನ್ನು ಅವರು ಆಡಿದರು. ಆ ಮಾತುಗಳು ವಾತಾವರಣದಲ್ಲೆಲ್ಲ ಅರಿವಿಕೊಂಡ. ಅವರ ಮಾತಿನಲ್ಲಿ ಒಂದು ಬಗೆಯ ಶಕ್ತಿ, ಯಾಕೆ ಅವರ ಜೀವನದ ಮಾತುಗಳು. ಕಲಿತ ಮಾತುಗಳು ಬೇರೆ, ಕಂಡು ಅನುಭವಿಸಿದ ಮಾತುಗಳೇ ಬೇರೆ. ಅಷ್ಟು ಸ್ವಚ್ಛ ಸುಂದರ ಜೀವನ, ನನಗಿಂತ ಕಿರಿಯರಿಲ್ಲ ಅಂತ ಹೇಳಿದರು. ಎಷ್ಟು ಆಶ್ಚರ್ಯ! ಆ ಸ್ಥಾನದಲ್ಲಿದ್ದವರು ಎಲ್ಲರೂ ಅವರನ್ನು ಕೊಂಡಾಡುವ ಕಾಲದೊಳಗೆ ನಾ ಯಾರು, ಎಂಥ ಸುಂದರ ಮಾತು ಹೇಳಿ. ಅವರಂತಾರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದ ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮುಗಿತು. ಅವರ ಅತ್ಯಂತ ಮಹತ್ವ